ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದ ಈರಣ್ಣಸ್ವಾಮಿ ದೇವಾಲಯದಲ್ಲಿ ಅಭ್ಯರ್ಥಿಗಳಾದ ಸೌಮ್ಯಬಾಬು ಮತ್ತು ಲಕ್ಷ್ಮಮ್ಮ ಮತಯಾಚನೆಗೂ ಮುನ್ನ ಪೂಜೆ ಸಲ್ಲಿಸಿದರು. ಇದೇ 27ರಂದು ನಡೆಯುವ ಲೋಕಲ್ ಫೈಟ್ ಚುನಾವಣೆಗೆ ಎಲ್ಲ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಮಾಡುತ್ತಿದ್ದು, ಇಂದು ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಬ್ಯಾಟಿಂಗ್ ಮಾಡಿದರು. ದೇವನಹಳ್ಳಿ ಕ್ಷೇತ್ರದ ಶಾಸಕನಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪಡೆದ ಹಣದಿಂದ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಸಹ ಬಹಳಷ್ಟು ಜನರಿಗೆ, ಕಷ್ಟದಲ್ಲಿ ಇರುವವರಿಗೆ ಸ್ಪಂದಿಸಿ ಆಹಾರ ಧಾನ್ಯದ ಕಿಟ್ ವಿತರಿಸಿದ್ದೇವೆ. ಜನ ಇದನ್ನೆಲ್ಲ ಖಂಡಿತ ಪರಿಗಣಿಸುತ್ತಾರೆ. ಈ ವ್ಯಾಪ್ತಿಗೆ ಬರುವ 25 ಗ್ರಾಮ ಪಂಚಾಯಿತಿಗಳಲ್ಲಿ ಜೆಡಿಎಸ್ ಬೆಂಬಲಿತರೇ ಚುನಾಯಿತರಾಗಬೇಕು ಎನ್ನುವ ಆಶಯವಿದೆ. ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಾಗಲು ಉತ್ತಮ ನಾಯಕರನ್ನು ಆರಿಸಲು ಜನರಲ್ಲಿ ಮನವಿ ಮಾಡುತ್ತೇನೆ. ಹಿಂದೆ ಇದ್ದ ಜೆಡಿಎಸ್ ಬೆಂಬಲಿತ ಸದಸ್ಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು, ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮನವಿ ಮಾಡಿದ್ರು. ಅದಕ್ಕಿಂತ ದೇವನಹಳ್ಳಿ ತಾಲೂಕಿನ ನಾನು ಶಾಸಕನಾಗಿ ಆಯ್ಕೆ ಆದಂಥ 2.5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮತ್ತು ಏನು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಪಕ್ಷಾತೀತವಾಗಿ ನಾವು ಹಣವನ್ನು ಬಿಡುಗಡೆ ಮಾಡಿ ತಂದುಕೊಟ್ಟಿರೋದು, ಕೋವಿಡ್ ಪರಿಸ್ಥಿತಿಯಲ್ಲೂ ಕೂಡ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿ ರೇಷನ್ ಕಿಟ್ ಕೊಟ್ಟಿರೋದು, ಇದನ್ನೆಲ್ಲ ಜನತೆ ಸೂಕ್ಷ್ಮ ಗಮನಿಸಿ ಇಡೀ ತಾಲೂಕಿನಲ್ಲಿ ಈಗ ನಡೀತಾ ಇರತಕ್ಕಂಥ 20 ಪಂಚಾಯಿತಿಗಳು, ತುಬ್ಗೆರೆ ಹೋಬಳಿ 5 ಪಂಚಾಯಿತಿಗಳು ಹೊರತುಪಡಿಸಿ ಎಲ್ಲ ಇನ್ಕ್ಲೂಡಿಂಗ್ 25 ಪಂಚಾಯಿತಿನೂ ಜೆ ಡಿ ಎಸ್ಗೆ ಗೆಲ್ಲಬೇಕು. ಪ್ರತಿಯೊಬ್ಬರೂ ಇದನ್ನು ಸೂಕ್ಷ್ಮವಾಗಿ ಮಾಧ್ಯಮದ ಮೂಲಕ ನಾನು ಜನತೆಯನ್ನು ಕೇಳೋದೇನೆಂದರೆ, ಎಲ್ಲರೂ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ವೈಯಕ್ತಿಕವಾಗಿ ತಾನು ಗ್ರಾಮಕ್ಕೆ ಬಂದು ಭೇಟಿಯಾಗಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಹಲವಾರು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡಿದ್ದೀವಿ. ಮತದಾರರು ನಿರ್ಧಾರ ಮಾಡಿ ಯಾರಿಗೆ ಕೊಟ್ಟರೆ ನಮ್ಮ ಕೆಲಸ ಮಾಡ್ತಾರೆ ಅನ್ನೋದನ್ನ ಅವರು ಸೂಕ್ಷ್ಮವಾಗಿ ಗಮನಿಸಿರ್ಬೇಕು. ಈ ಹಿಂದೆ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಣ್ಣವ್ರ ಮಿಸ್ಸಸ್, ಇಲ್ಲಿ ನಮ್ಮ ಕೆಂಪರಾಜ್ ಅವರು, ಸೌಮ್ಯ ಮೇಡಮ್ ಅವರು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಮೊದಲನೇ ಪ್ರಾಶಸ್ತ್ಯ ನಾವು ಜಲಗೆ ಪಂಚಾಯಿತಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 2.5 ವರ್ಷ ನನ್ನ ಅಧಿಕಾರಿ ಅವರಲ್ಲಿ ಇಡೀ ತಾಲೂಕಿನಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಚಿತ್ರಣನ ಬದಲಾವಣೆ ಮಾಡೋದಕ್ಕೆ ನಮ್ಮ ಪಕ್ಷ ಬೆಂಬಲಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಲ್ಲಿ, ನನ್ನ ತಂದೆ ತಾಯಿಗಳಲ್ಲಿ ನಾನು ಇಲ್ಲಿಂದನೇ ನಾನು ನಮಸ್ಕಾರ ಮಾಡಿ ಅವರ ಹತ್ರ ಮನವಿ ಮಾಡ್ಕೊಂಡೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮುನಿಯಪ್ಪ, ನಾಗೇಶ್, ರಾಜಣ್ಣ, ಮುನಿಶಾಮಪ್ಪ ಇನ್ನೂ ಹಲವರನ್ನು ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುಣ್ಣಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿರಾಜು, ಮುಖಂಡರಾದ ಕಾಮೇನಹಳ್ಳಿ ರಮೇಶ್, ತಿಂಡ್ಲು ಬಾಬು, ಸುಬ್ರಹ್ಮಣಿ, ಕೆಂಪಣ್ಣ, ಪಟ್ಟಾಭಿರಾಮ್, ವೆಂಕಟೇಶ್ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು.